ಬಾಲಿವುಡ್ನಲ್ಲಿ ಬಾಯ್ಕಾಟ್ ಸಿನಿಮಾದ ಅಭಿಯಾನ ಭಾರಿ ಜೋರಾಗೆ ನಡೀತಾ ಇದೆ. ಅದರಲ್ಲಿ ಅಮೀರ್ ಖಾನ್ ಹಾಗೇ ಶಾರುಖ್ ಖಾನ್ ಸಿನಿಮಾಗಳು ಬಾಯ್ಕಾಟ್ಗೆ ಸಿಕ್ಕಿ ಒದ್ದಾಡ್ತಿವೆ. ಅಮೀರ್ ಖಾನ್ ಅಂತೂ ಕೆಲವು ಸಮಯ ಸಿನಿಮಾಗೆ ಬರೋದೇ ಇಲ್ಲ ಅಂತ ಘೋಷಣೆ ಮಾಡಿ ಸೈಲೆಂಟ್ ಆಗಿದ್ದಾರೆ. ಸದ್ಯ ಶಾರುಖ್ ಖಾನ್ ಅಭಿನಯದ ಪಠಾಣ್ ಸಿನಿಮಾ ರಿಲೀಸ್ಗೆ ಬರ್ತಾ ಇದ್ದು, ಕೆಲವು ದಿನಗಳ ಹಿಂದೆ ಪಠಾಣ್ ಸಿನಿಮಾದ ಬೇಶರಂ ರಂಗ್ ಹಾಡು ರಿಲೀಸ್ ಆದಾಗ ಈ ಹಾಡಿನ ವಿರುದ್ಧ ದೇಶದ ದೊಡ್ಡ ದೊಡ್ಡ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿದ್ವು. ಈ ಹಾಡಿನ ಕೆಲವು ದೃಶ್ಯಗಳಿಗೆ ಕತ್ತರಿ ಹಾಕುವಂತೆ ಕೂಡ ಆಗ್ರಹಿಸಿದರು. ಇನ್ನು ಈ ಸಿನಿಮಾ ಜನವರಿ ಕೊನೆಯಲ್ಲಿ ಬಿಡುಗಡೆ ಆಗ್ತಾ ಇದ್ದು, ಈಗಾಗಲೇ ಈ ಸಿನಿಮಾಗೆ ಬಾಯ್ಕಾಟ್ ಅಭಿಯಾನದ ಕರಿನೆರಳು ಆವರಿಸಿದ್ದು, ಇದಕ್ಕೆ ಕಾರಣವಾಗ್ತಿರೋದು, ಇದಕ್ಕೆ ಉದಾಹರಣೆಯಾಗಿ ಕಾಣ್ತಿರೋದು ಗುಜರಾತ್ನಲ್ಲಿ ಇತ್ತೀಚೆಗೆ ಈ ಪಠಾಣ್ ಸಿನಿಮಾದ ಪೋಸ್ಟರ್ಗಳನ್ನು ಮಾಲ್ನಲ್ಲಿ ಪುಡಿಗಟ್ಟಿದ್ದಾರೆ ಒಂದು ವರ್ಗದ ಜನರು. ಶಾರುಖ್ ಖಾನ್ ಹೇಳಿ ಕೇಳಿ ಎಲ್ಲವನ್ನ ನೇರವಾಗಿ ಮಾತನಾಡೋ ವ್ಯಕ್ತಿ. ಶಾರುಖ್ ಖಾನ್ ಹಲವು ಬಾರಿ ದೇಶದ ವಿರುದ್ಧ ಮಾತನಾಡಿದ್ದಾರೆ. ಶಾರುಖ್ ಖಾನ್ ಹಾಗೆ ಅಮೀರ್ ಖಾನ್ ಹಲವು ಬಾರಿ ಈ ರೀತಿಯ ಅಪವಾದಗಳಿಗೆ ತುತ್ತಾಗಿದ್ದಾರೆ. ದೇಶದಿಂದ ಹೊರ ಹೋಗಬೇಕು, ಈ ದೇಶದಲ್ಲಿ ಸಹಿಷ್ಣುತೆ ಇಲ್ಲ ಅನ್ನುವ ಬಗ್ಗೆ ಮಾತನಾಡಿರೋ ಶಾರುಖ್ ಖಾನ್ ಅಮೀರ್ ಖಾನ್ ಸಿನಿಮಾಗಳಿಗೆ ಈ ಬಾಯ್ಕಾಟ್ ಬಿಸಿ ತಟ್ತಾ ಇದೆ. ಏನೇ ಬಾಯ್ಕಾಟ್ ಬಿಸಿ ಇದ್ರೂ ಕೂಡ ಸಿನಿಮಾ ಚೆನ್ನಾಗಿದ್ದರೆ ಜನ ಸಿನಿಮಾವನ್ನು ನೋಡಿಯೇ ನೋಡ್ತಾರೆ. ಹಾಗೆ ನೋಡಿದರೆ ರಣಬೀರ್ ಕಪೂರ್ ಅಭಿನಯಿಸಿದ್ದ ಬ್ರಹ್ಮಾಸ್ತ್ರ ಸಿನಿಮಾಗೆ ಕೂಡ ಬಾಯ್ಕಾಟ್ ಅಭಿಯಾನ ಶುರುವಾಗಿತ್ತು. ಆದರೆ ಸಿನಿಮಾ ಚೆನ್ನಾಗಿದ್ದರಿಂದ ಚಿತ್ರಮಂದಿರದಲ್ಲಿ ಸಿನಿಮಾ ಒಳ್ಳೆಯ ಕಲೆಕ್ಷನ್ ಗಳಿಸಿತ್ತು. ಹೀಗೆ ಬಾಲಿವುಡ್ನಲ್ಲಿ ಸದ್ಯಕ್ಕೆ ಈ ಬಾಯ್ಕಾಟ್ ಅಭಿಯಾನ ನಿಲ್ಲಿಸುವಂತೆ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ರಿಗೆ ಬಾಲಿವುಡ್ಗೆ ಸಹಕಾರ ನೀಡುವಂತೆ ಸುನೀಲ್ ಶೆಟ್ಟಿ ಕೇಳಿಕೊಂಡಿದ್ದಾರೆ. ಬಾಲಿವುಡ್ ಹಿರಿಯ ನಟ ಸುನೀಲ್ ಶೆಟ್ಟಿ ಯೋಗಿ ಆದಿತ್ಯನಾಥ್ರನ್ನ ಭೇಟಿಯಾಗಿ ಮಾತನಾಡಿದರೂ ಕೂಡ ಪಠಾಣ್ ಸಿನಿಮಾ ಮೇಲಿನ ಆಕ್ರೋಶವಂತೂ ಕಡಿಮೆ ಆಗ್ತಾ ಇಲ್ಲ.